ಎಎನ್ಎಂ ನ್ಯೂಸ್ ಗೆ ಸ್ವಾಗತ. ಮುರುಗಮಲ್ಲ ಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರಗಳ ವಿಶೇಷ ಪೂಜೆಗಳು ರದ್ದು. ಚಿಂತಾಮಣಿ ತಾಲೂಕಿನ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಮುಕ್ತಿಗಿರಿ ಬೆಟ್ಟದ ಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರಗಳ ವಿಶೇಷ ಪೂಜೆಗಳನ್ನು ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನು ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ರದ್ದುಪಡಿಸಲಾಗಿದೆ ಎಂದು ಮುಕ್ತೇಶ್ವರ ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿವ ಎಂದರೆ ಜ್ಞಾನದ ಪ್ರತೀಕ, ಓಂಕಾರ ಸ್ವರೂಪಿ, ಸೃಷ್ಟಿಯ ಲಯಕಾರಕ. ಪಾರ್ವತಿಗೆ ಅರ್ಧ ದೇಹವನ್ನೇ ಕೊಟ್ಟ ಅರ್ಧ ನಾರೀಶ್ವರ. ಗಂಗೆಯನ್ನು ತಲೆಯ ಮೇಲೆ ಕೂರಿಸಿಕೊಂಡು ಗಂಗಾಧರ ಭಕ್ತಿಗೆ ಬಹಳ ಬೇಗನೆ ಒಲಿಯುವ ಕರುಣಾಮಯಿ. ಶಿವನೇ ಕಾರ್ತಿಕ ಮಾಸಕ್ಕೆ ಅಧಿಪತಿ, ಅವನೇ ಸಾಕ್ಷಾತ್ ಬಂದ್ ಬಲೇನೋತ. ಕಾರ್ತಿಕ ಮಾಸ ಪರಮೇಶ್ವರನ ಆರಾಧನೆಗೆ ಮತ್ತು ಪೂಜೆಗೆ ಮುಡಿಪಾಡಿರುವ ಮಾಸ. ಪ್ರತಿದಿನವೂ ಶಿವಾರಾಧನೆ ಮಾಡುವುದು ಅತ್ಯಂತ ಪುಣ್ಯಪ್ರದ, ಅದರಲ್ಲೂ ಕಾರ್ತಿಕ ಸೋಮವಾರಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಈ ಮಾಸದಲ್ಲಿ ಸೋಮವಾರ ದಿನಗಳಂದು ಭೋಲೆನಾಥನನ್ನು ಆರಾಧಿಸುವುದರಿಂದ ಅನೇಕ ಫಲಗಳನ್ನು ಪಡೆಯಬಹುದು. ಕಾರ್ತಿಕ ಸೋಮವಾರದಲ್ಲಿ ರಾಹುಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ವಿಶೇಷವಾದ ಫಲಗಳನ್ನು ಪಡೆಯಬಹುದು. ರಾಹುಕಾಲದಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ಪೂರ್ವ ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ. ಕಾರ್ತಿಕ ಸೋಮವಾರಗಳಲ್ಲಿ ಪ್ರದೋಷ ಪೂಜೆ ಮಾಡುವುದರಿಂದ ಶಿವನ ಸಂಪೂರ್ಣ ಕೃಪೆ ಭಕ್ತರ ಮೇಲೆ ಇರುತ್ತದೆ. ಆದ್ದರಿಂದ ಕಾರ್ತಿಕ ಸೋಮವಾರದಲ್ಲಿ ಶಿವನಿಗೆ ವಿಶೇಷ ಪೂಜೆಗಳನ್ನು ಏರ್ಪಡಿಸುವುದರಿಂದ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಇಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. ಅಂಥ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ತಾಲೂಕಿನ ಮುರುಗಮಲ್ಲದ ಮುಕ್ತಿಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯಲಿದ್ದು, ಪ್ರತಿ ಸೋಮವಾರ ಸಾವಿರಾರು ಮಂದಿ ಭಕ್ತರು ಬರುತ್ತಾರೆ. ಈ ಬಾರಿ ಕೊರೋನಾ ಸೋಂಕು ಇರುವುದರಿಂದ ಎಲ್ಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನು ಸಹ ರದ್ದುಪಡಿಸಿದ್ದು, ಭಕ್ತರು ಸಹಕರಿಸುವಂತೆ ದೇವಾಲಯದ ಉಸ್ತುವಾರಿ ವಹಿಸಿರುವ ಪಟ್ಟಾಭಿಯವರು ಮನವಿ ಮಾಡಿಕೊಂಡಿದ್ದಾರೆ. ದೇವಸ್ಥಾನದಿಂದ ಒಂದು ವಿನಂತಿ. ಈ ವರ್ಷ ಕರೋನಾ ಎಂಬ ಹೆಮ್ಮಾರಿಯ ಒಂದು ಕಾಯಿಲೆ ಇರೋದರಿಂದ ಕಾರ್ತಿಕ ಮಾಸವನ್ನು ಆಚರಿಸೋದಕ್ಕೆ, ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಮನಸ್ಸು ಬರ್ತಿಲ್ಲ. ಕಾರಣ, ಜನಗಳ ಹಿತ ಮುಖ್ಯ, ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಫೋನ್ಗಳು ಬಂದಾಗ ಅವ್ರ ಪರವಾಗಿ ನಾವು ದೇವಸ್ಥಾನದಲ್ಲಿ ರುದ್ರ ಹೋಮ, ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ಅಭಿಷೇಕಗಳು ಇವೆಲ್ಲ ಕೂಡ ಮಾಡಿದ್ದೇವೆ. ಅವ್ರು ಯಾರೂ ಮಾಡಿಸಿರ್ತಕ್ಕಂಥ ಅವ್ರು ಯಾರೂ ಬಂದಿರಲಿಲ್ಲ. ಆದ್ರೂ ಅವರನ್ನು ಸಂಕಲ್ಪ ತೊಗೊಂಡು ಇಲ್ಲಿ ಮಾಡಿದಾಗ ಭಗವಂತ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಅದು ತುಂಬ ಖುಷಿ ಆಗ್ತಾಯಿದೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಪದಕ್ಕೆ ಭಗವಂತ ಒಂದು ನಿರೂಪಣೆಯನ್ನು ಕೊಟ್ಬಿಟ್ಟಿದ್ದಾರೆ, ಸಾಕ್ಷಾತ್ಕಾರವಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಕಾರ್ತಿಕ ಮಾಸದಲ್ಲಿ ಯಾರೇ ಆಗಲಿ ಅವರವ್ರ ಮನೆಯಲ್ಲೇ ಭಗವಂತನನ್ನು ನೆನೆಸ್ಕೋಬೇಕು ಅಂತೇಳಿ, ಅವರ ದೀಪಾರಾಧನೆ ಆಗಲಿ ಇವೆಲ್ಲ ಕೂಡ ಅವ್ರವ್ರ ಮನೆಯಲ್ಲೇ ಮಾಡಿದರೆ ತುಂಬ ಒಳ್ಳೆಯದು ಅಂತ. ವಿಶೇಷವಾಗಿ ನಾವು ಕಾರ್ತಿಕ ಮಾಸವನ್ನು ತುಂಬ ವಿಜೃಂಭಣೆಯನ್ನು ಮಾಡ್ತಾಯಿದ್ವಿ, ಆದರೆ ಈ ವರ್ಷ ಆ ವಿಜೃಂಭಣೆಯನ್ನು ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಸಾಧಾರಣವಾಗಿ ಯಾರು ಜನ ಸಂದಣಿ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ತಾವೆಲ್ಲರನ್ನು ತಮ್ಮ ತಮ್ಮ ಮನೆಗಳಲ್ಲಿಯೇ ದೀಪಾರಾಧನೆ ಮಾಡಿ ಭಗವಂತನನ್ನು ನೆನೆಸ್ಕೋಬೇಕು ಅಂತೇಳಿ ಅದನ್ನು ತಮ್ಮ ಎಲ್ಲರಿಗೂ. ಇದೊಂದು ವಿಷಾದಕರವಾದ ಸಂಗತಿ. ಕಾರ್ತಿಕ ಮಾಸದಲ್ಲಿ
ನಮಗೆ ತುಂಬ ನೋವು ತಂದುಕೊಟ್ಟಿದೆ. ಎಷ್ಟೋ ಜನ ನಾವು ಕಳ್ಕೊಂಡಿದ್ದೇವೆ. ಇದು ಈ ಎಮ್ ಆರ್ ಎ ಒಂದು ಕಾಯಿಲೆಯಿಂದ ಬಹಳಷ್ಟು ಜನರನ್ನು, ಆತ್ಮೀಯರನ್ನು, ಸುಮಾರು ಜನನ ಕಳ್ಕೊಂಡಿದ್ದೇವೆ. ಈ ಒಂದು ವಿಷಯಕ್ಕೆ ಇಲ್ಲಿಯ ಒಂದು ಕಾರ್ತಿಕ ಮಾಸದ ವಿಜೃಂಭಣೆ ಆಗಲಿ, ವಿಶೇಷ ಪೂಜೆ ಆಗಲಿ, ವಿಶೇಷ ಅಲಂಕಾರ ಆಗಲಿ ಯಾವುದೂ ಮಾಡ್ತಾ ಇಲ್ಲ. ತಾವೆಲ್ಲರೂ ಒಳ್ಳೆಯದಾಗಿರಬೇಕು ಅಂತ ಒಂದು ಒಳ್ಳೆಯ ಮನಸ್ಸಿಂದ ತಮ್ಮ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಯಾರೂ ಕೂಡ ಮುಕ್ತೇಶ್ವರನನ್ನು ಅವರವ್ರ ಮನೆಯಲ್ಲಿಯೇ ನೆನೆದು ಅವ್ರ ಪೂಜೆ ಮಾಡಬೇಕು, ದೀಪಾರಾಧನೆ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲರ ಹತ್ರನೂ ನಮಸ್ಕಾರ, ಕಳಕಳೆಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ.